ಸೂರ್ಯ ದರ್ಶನವಾದವರಿಗೆ ಸೂರ್ಯನಂತಾಗಬೇಕು ಅಂತ ಅನಿಸುತ್ತೆ ಏನು ಸೂರ್ಯನಂತಾಗುವುದು ಅಂದರೆ ಅವನು ಒಂದು ಚಕ್ರದ ರಥದಲ್ಲಿ ಏಳು ಕುದುರೆಗಳಿಂದ ಎಳೆಯಲ್ಪಟ್ಟು ನಿಲ್ಲದೆ ನಡೆಯುತ್ತಿದ್ದಾನೆ ಒಂದು ಚಕ್ರದ ವಾಹನ ನಿಂತಂದು ಬೀಳುತ್ತದೆ ಹಾಗಾಗಿ ಅದು ಒಂದು ಚಕ್ರದ ರಥ ಅದಕ್ಕೆ ಎರಡು ಚಕ್ರ ಇದ್ದರೆ ಅದು ನಿಲ್ ನಿಂತರೂ ನಿಲ್ಲುತ್ತದೆ ಒಂದು ಚಕ್ರದ ರಥ ನಿಂತಾಗ ನಿಲ್ಲಲು ಸಾಧ್ಯವೇ ಇಲ್ಲ ಅದು ನಡೆಯುತ್ತಿದ್ದರೇ ಅದರ ತುಲನೆ ಸರಿಯಾಗಿರುವುದು ಹಾಗಾಗಿ ಸೂರ್ಯ ತನ್ನ ರಥಕ್ಕೆ ಒಂದೇ ಚಕ್ರ ಯಾಕೆ ಅಂದರೆ ತಾನು ನಿಲ್ಲಲು ಇಷ್ಟಪಡಲಿಲ್ಲ ರಾತ್ರಿ ಹಗಲೆನ್ನದೆ ಜೀವನವೆಲ್ಲ ಸತತವಾಗಿ ಸುತ್ತುತ್ತಿದ್ದಾನೆ ಇದು ವೈಜ್ಞಾನಿಕವಲ್ಲ ಸೂರ್ಯ ಎಲ್ಲಿ ಸುತ್ತುತ್ತಿದ್ದಾನೆ ಸೂರ್ಯನ ಸುತ್ತಲೂ ಭೂಮಿ ಸುತ್ತುತ್ತಿದೆಯಲ್ಲ ಅಂತ ನೀವು ಅಂದ್ಕೋಬೋದು ಸೂರ್ಯನ ಸುತ್ತಲೂ ಭೂಮಿ ಸುತ್ತುವುದೂ ನಿಜ ಹಾಗಾದ್ರೆ ಚಂದ್ರ ಭೂಮಿಯ ಸುತ್ತು ಸುತ್ತುತ್ತಿರುವಾಗ ಭೂಮಿ ಯಾಕೆ ಸುತ್ತುತ್ತಿದೆ ಅಂದ್ರೆ ಚಂದ್ರನ ಮೇಲೆ ನಾವು ಇದ್ದಿದ್ದಿದ್ರೆ ಭೂಮಿ ಸುತ್ತುವುದು ನಮಗೆ ಗೋಚರಿಸುತ್ತಿರಲಿಲ್ಲ ಹಾಗಾಗಿ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿದ್ರು ಸೂರ್ಯ ಕೂಡ ವಿವಸ್ವಾನಂತ ಆತನು ಬೇರೆ ಸೂರ್ಯರ ಸುತ್ತಲೂ ಸುತ್ತುತ್ತಿದ್ದಾನೆ ಆತನ ಲಕ್ಷಾಂತರ ಪಟ್ಟು ದೊಡ್ಡ ನಕ್ಷತ್ರಗಳಿವೆ ಅವುಗಳ ಸುತ್ತ ಸುತ್ತುತ್ತಿದ್ದಾನೆ ಅವನು ವೈವಸ್ವತನ ಸುತ್ತು ಸುತ್ತುತ್ತಿದ್ದಾನೆ ಇವನು ವಿವಸ್ವಾನ್ ಹೀಗೆ ಆ ವೈವಸ್ವತ ಕೂಡ ಇನ್ನೊಬ್ಬರ ಸುತ್ತು ಸುತ್ತುತ್ತಿದ್ದಾನೆ ಹೀಗೆ ಕೋಟಿ ಸೂರ್ಯರು ಸೇರಿ ಗಣೇಶನ ಸುತ್ತ ಸುತ್ತುತ್ತಿದ್ದಾರೆ ಆ ಗಣೇಶ ಶಿವನ ಸುತ್ತ ಸುತ್ತುತ್ತಿದ್ದಾನೆ ಆ ಶಿವ ಬ್ರಹ್ಮಾಂಡದ ಮೂಲ ವಿಶ್ವವೆಲ್ಲ ವ್ಯಾಪಿಸಿರುವ ವಿಷ್ಣುವಿನ ಸುತ್ತ ಸುತ್ತುತ್ತಿದ್ದಾನೆ ಹೀಗೆ ಸುತ್ತುವುದು ಸತತವಾಗಬೇಕೆಂದರೆ ನಮಗೆ ಒಂಟಿ ಚಕ್ರ ಇರಬೇಕು ಆ ಒಂಟಿ ಚಕ್ರಕ್ಕೆ ಎರಡು ಕಾಲಿರಬೇಕು ಆ ಎರಡು ಕಾಲು ಸರ್ಕಸ್ ಕಂಪನಿಯಲ್ಲಿ ಒಂದು ಚಕ್ರದ ಸೈಕಲ್ ಹೇಗೆ ಸತತವಾಗಿ ಸುತ್ತುತ್ತಿರುತ್ತೋ ನಿಂತಾಗ ಬೀಳುತ್ತೋ ಅಂತಹ ಚಲನೆ ನಮ್ಮದಾಗಿರಬೇಕು ಚಲನೆ 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 ಆ ಚಲನೆ ಸತತ ತಿರುಗುತ್ತಿದ್ದಾಗ ಅಚಲನಾದ ಹರಿ ಅವನು ಚಲನೆ ಅಚಲ ಅವನು ಅವನು ಚಲಿಸದವನ ಕಡೆಗೆ ಅಚಲನಾದ ಹರಿಯಲ್ಲಿಗೆ ಚರಾಚರವೆಲ್ಲ ಸುತ್ತುತ್ತಿರುವ ಚಲನೆ ಇದು ಹಾಗಾಗಿ ಸಂದರ್ಶನವಾಗುವವರ ಸಂದರ್ಶನ ಎಲ್ಲರೂ ಬಯಸುತ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಸೂರ್ಯ ದರ್ಶನವಾದವರ ಸಂದರ್ಶನ ಎಲ್ಲರೂ ಬಯಸುತ್ತಾರೆ ಪದಗಳು ಪದಗಳು ಕೂಡ ಮಾತಾಡುತ್ತೆ ಅನ್ನೋದಕ್ಕೆ ಸಂದರ್ಶನವಾದವರ ಸಂದರ್ಶನವನ್ನು ಎಲ್ಲರೂ ಬಯಸುತ್ತಾರೆ ಧನ್ಯವಾದ ಅಹೋರಾತ್ರ ಅಹೋ